ಮೈಸೂರಿನ ಬಗ್ಗೆ ನಾವಿವತ್ತು ಮಾತಾಡೋಣ. ಮೈಸೂರಿನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರ ಪ್ರಾಬಲ್ಯ ಹೇಗಿದೆ, ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಇಲ್ಲಿನ ಸದ್ಯದ ಹವ ಏನು ಅನ್ನೋದನ್ನು ಮಾತಾಡೋಣ. ಆದರೆ ಮೈಸೂರು ಕೇವಲ ಸಾಮಾನ್ಯ ಕ್ಷೇತ್ರ ಅಲ್ಲ, 28 ಕ್ಷೇತ್ರಗಳ ಪೈಕಿ ಮೈಸೂರು ಬೇರೆಯದ್ದೇ ಆದಂಥ ಗತ್ತು ಗೈರತ್ತನ್ನು ಹೊಂದಿದೆ. ಯಾಕಂದರೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಅವರ ಮಗನೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇರುವಂಥ ಕ್ಷೇತ್ರ, ಪ್ರತಾಪ್ ಸಿಂಹ ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ. ಹಾಗಾಗಿ ಬಹಳ ಕುತೂಹಲ. ಒಂದು ಕಡೆ ಜೆ ಡಿ ಎಸ್ಸು ಈ ಕ್ಷೇತ್ರವನ್ನು ತನಗೆ ಒಲಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ, ಬಿ ಜೆ ಪಿ ತನ್ನ ಕೈಯಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಆ ನಡುವೆ ಜೆ ಡಿ ಎಸ್ ಬಿ ಜೆ ಪಿಯ ಕಿತ್ತಾಟದಲ್ಲಿ ಕಾಂಗ್ರೆಸ್ಸು ಇಬ್ಬರ ನಡುವೆ ಮೂರನೇವನಾಗಿ ಲಾಭ ಪಡೆಯೋ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಹಾಗಾದರೆ ಈ ಲಾಭದಲ್ಲಿ ಯಾರು ಜಯ ಗಳಿಸ್ತಾರೆ, ಯಾರಿಗೆ ಮೈಸೂರು ಈ ಕ್ಷಣಕ್ಕೆ ತಮ್ಮ ಪರವಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಣ. ಮೈಸೂರು ಲೋಕಸಭಾ ಕ್ಷೇತ್ರದ ಈ ಕ್ಷಣದ ಸಮೀಕ್ಷೆಯ ವರದಿಯನ್ನ ನಿಮ್ಮಿಡ್ತಾ ಇದ್ದೀವಿ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ. ಸಮೀಕ್ಷೆಗೆ ಎಲ್ಲೆಡೆ ಜನಪ್ರಿಯತೆ ಇದೆ. ನಾನು ಆಗಲೇ ಹೇಳ್ದಂಗೆ 15,000 ಪ್ರತಿ ಲೋಕಸಭಾ ಕ್ಷೇತ್ರಕ್ಕೂ ನಾನು ಆವರೇಜ್ ನಾವು ರೆಸ್ಪಾನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆ ರೆಸ್ಪಾನ್ಸ್ಗಳ ಮೇಲೆ ಈ ಸರ್ವೆ ನಡೆಸ್ತಾ ಇದ್ದೀವಿ. ಬೆಳಗ್ಗೆ 9:30 ಆರಂಭ ಆಗುತ್ತೆ ನಮ್ಮ ಸರ್ವೆ, 5:30 ನಡೆಯುತ್ತೆ. ಆ ಸಮಯದಲ್ಲಿ 8 ಅಸೆಂಬ್ಲಿ ಕ್ಷೇತ್ರಗಳಿಗೆ ಸರಿಯಾಗಿ 1 ಗಂಟೆ ಸಮಯಾವಕಾಶವನ್ನು ಕೊಡ್ತೀವಿ. ಆ ಸಮಯಾವಕಾಶದಲ್ಲಿ ಆಯಾ ಅಸೆಂಬ್ಲಿ ಕ್ಷೇತ್ರದ ಜನ ಕಾಲ್ ಮಾಡ್ತಾರೆ, ತಮಗಿಷ್ಟ ಯಾರು, ತಾವೀ ಸಲ ಯಾರನ್ನು ಬೆಂಬಲಿಸ್ತೀವಿ ಅನ್ನುವಂಥ ಅವರ ಮನದ ಆಳವನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗೆಯೇ ಇವತ್ತು ಮೈಸೂರಿನ ಲೋಕಸಭಾ ಕ್ಷೇತ್ರದ ಸರ್ವೆ ಕೂಡ ಮುಗಿದಿದೆ. ಹಾಗಾದರೆ ಯಾರ ಕಡೆ ಇದೆ ಮೈಸೂರು? ಪ್ರತಾಪ್ ಸಿಂಹ ಕಳೆದ ಬಾರಿ ಗೆದ್ದರು, ಅದಕ್ಕೆ ಹಿಂದಿನ ಬಾರಿ ಗೆದ್ದರು, ಈ ಬಾರಿ ಮತ್ತೊಮ್ಮೆ ಗೆಲ್ತಾರ? ಯಾರು ಈ ಬಾರಿ ಮೈಸೂರಿನ ಗದ್ದುಗೆಯನ್ನು ಗೆಲ್ತಾರೆ, ಏರ್ತಾರೆ ಅನ್ನುವಂಥ ಪ್ರಶ್ನೆ. ಇನ್ನು ಅದ್ರ ಜೊತೆಗೆ ಅಸೆಂಬ್ಲಿ ಕ್ಷೇತ್ರಗಳ ಲೆಕ್ಕಾಚಾರ, 2 JDS ಕೈಯಲ್ಲಿದೆ, 1 BJP ಕೈಯಲ್ಲಿದೆ, ಮತ್ತು ಮ್ಯಾಕ್ಸಿಮಮ್ ಕಾಂಗ್ರೆಸ್ ಕೈಯಲ್ಲಿದೆ. ಹಳೆ ಮೈಸೂರು ಭಾಗ ಅಂತಂದ್ರೆ JDSನ ಹೋಲ್ಡ್ ಇರುವಂಥದ್ದು. ಹಾಗಾಗಿ ಇಲ್ಲಿ JDS ಪ್ರಾಬಲ್ಯನ, ಕಾಂಗ್ರೆಸ್ ಪ್ರಾಬಲ್ಯನ, ಮುಖ್ಯಮಂತ್ರಿಗಳ ಪುತ್ರ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ, ಟಿಕೆಟ್ ಸಿಗುತ್ತಾ, ಅಥವಾ BJPಯ ಪ್ರತಾಪ್ ಸಿಂಹ ಅವರನ್ನು ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ನ ಪ್ಲಾನ್ಗಳು ಏನಿವೆ, ಇವೆಲ್ಲವನ್ನು ನೋಡೋಣ. ಇವತ್ತಿನ ಈ ರಿಸಲ್ಟ್ ಅನ್ನು ನೋಡೋದಕ್ಕಿಂತ ಮೊದಲು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಪಕ್ಷಿ ನೋಟವನ್ನು ಒಂದ್ಸಲ ನೋಡೋಣ. ಇಲ್ಲಿನ ಹಾಲಿ ಸಂಸದರು ಪ್ರತಾಪ್ ಸಿಂಹ BJPಯಿಂದ ಆಯ್ಕೆ ಆಗಿರೋರು, ಕಳೆದ ಬಾರಿಯ ಚುನಾವಣೆಯಲ್ಲಿ BJPಯಿಂದ ಆಯ್ಕೆ ಆಗಿದ್ರು, ಮೂಲತಃ ಪತ್ರಕರ್ತ, ಹಲವು ಕೆಲಸಗಳನ್ನು ಮಾಡಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ಹೈವೇ ತಂದುಕೊಟ್ಟಿರುವಂತಹ ಒಂದು ದೊಡ್ಡ ಹೆಸರು ಕೂಡ ಇವರ ಪರವಾಗಿದೆ. ಇನ್ನು ಯುವ ಸಂಸದ, ಬಿಸಿ ರಕ್ತ, ಹಾಗಾಗಿ ನಾಡಿನ ಒಬ್ಬ ಭರವಸೆಯ ರಾಜಕಾರಣಿಗಳಲ್ಲಿ ಇವರೊಬ್ಬರು ಅನ್ನುವಂಥ ಮಾತಿದೆ. ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಇವ್ರಿಗೊಂದು ವ್ಯಾಪಕವಾಗಿ ಬಹಳಷ್ಟು ದೊಡ್ಡ ನಾಲೆಜ್ ಇದೆ. ರೈಲ್ವೆ, ಒಂದು ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ರೈಲ್ವೆ ಕ್ರಾಂತಿಯನ್ನು ಮಾಡಿದ್ದಾರೆ ಅನ್ನುವಂಥ ಹೆಸರು ಕೂಡ ಪ್ರತಾಪ್ ಸಿಂಹ ಅವ್ರಿಗಿದೆ. ರಾಜ್ಯದ 25 BJPಯ ಶಾಸಕರಲ್ಲಿ ಪ್ರತಾಪ್ ಸಿಂಹ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಅನ್ನೋ ಸತ್ಯ. ಆದರೆ ಈ ಬಾರಿ ಪ್ರತಾಪ್ ಸಿಂಹ ಅವರೇ ಟಿಕೆಟ್ ಗಳಿಸ್ಕೊಳ್ತಾರ? ಈ ಬಾರಿ ಯಾರಿಗೆ ಟಿಕೆಟ್ ಹೋಗಬಹುದು? ಆಕಾಂಕ್ಷಿಗಳ ಪಟ್ಟಿ ಏನಿದೆ? BJPಯಿಂದ ಯಾರು? ಪ್ರತಾಪ್ ಸಿಂಹ ಮೋಸ್ಟ್ಲಿ ಅವ್ರಿಗೇನೆ ಟಿಕೆಟ್ ಫೈನಲ್ಲು ಅವರೇ ಕೊಡ್, ಅವ್ರಿಗೆ ಟಿಕೆಟು ಸಿಗುತ್ತೆ ಅನ್ನುವ ವಿಶ್ವಾಸ ಪ್ರತಾಪ್ ಸಿಂಹ ಅವ್ರಿಗಿದೆ. ಯಾಕಂದರೆ ಅವ್ರ ಮೇಲೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಬಹಳ ಯಶಸ್ವಿಯಾಗಿ 5 ವರ್ಷಗಳ ಆಡಳಿತವನ್ನು ನಡೆಸಿದ್ದಾರೆ. ಕ್ಷೇತ್ರಕ್ಕೆ ಬೇಕಾದಂಥ ಯೋಜನೆಗಳು, ಅನುದಾನಗಳು ಇವೆಲ್ಲವನ್ನು ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನು ಹೊರತುಪಡಿಸಿದ್ರೆ ಅಲ್ಲಿ BJPಯಿಂದ ಮತ್ತೊಂದು ಹೆಸರಿಲ್ಲ. ಸಾರಾ ಮಹೇಶ್ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು, ಸಾರಾ ಮಹೇಶ್ ಸ್ವತಃ ಅವರೇ ಹೇಳಿಬಿಟ್ಟಿದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇನ್ನು ಕಾಂಗ್ರೆಸ್ಸಿಂದ ಯತೀಂದ್ರ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವರ ಪುತ್ರ, ಬಹಳ ಪ್ರಬಲವಾಗಿ ಅವರ ಹೆಸರು ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕ್ಷೇತ್ರ, ತನ್ನ ಮಗನಿಗೆ ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿಕೊಟ್ಟಿದ್ರು, ತನ್ನ ತಂದೆಗೋಸ್ಕರ ತನ್ನ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ರು, ಅವರನ್ನು MP ಮಾಡೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು. ಇನ್ನೊಂದು ಕಡೆಯಲ್ಲಿ ಮೈಸೂರಿನಿಂದ ಪ್ರಬಲವಾಗಿ ಕೇಳಿಬರುವಂತಹ ಹೆಸರು KPCC ವಕ್ತಾರ ಲಕ್ಷ್ಮಣ್, M. ಲಕ್ಷ್ಮಣ್ ಅವರು ಕೂಡ ಅಲ್ಲಿನ ಬಹಳ ಪ್ರಬಲ ಕಾಂಗ್ರೆಸ್ ಮುಖಂಡ, ಒಂದು ದೊಡ್ಡ ಕಾರ್ಯಕರ್ತ ಪಡೆಯನ್ನು ಕಟ್ಕೊಂಡಿರುವಂಥ ಮುಖಂಡ, ಜೊತೆಗೆ ಹಲವು ವರ್ಷಗಳಿಂದ ಸಂಘಟನೆ ಇರುವಂತಹ ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪ್ಲಸ್ ಮುಖಂಡ. ಹಾಗಾಗಿ M. ಲಕ್ಷ್ಮಣ್ ಕೂಡ ಈ ರೇಸ್ನಲ್ಲಿ ಇದ್ದಾರೆ. ಹಾಗಾಗಿ ಲಕ್ಷ್ಮಣ್ ಅಥವಾ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಟಿಕೆಟು, ಅದನ್ನು ನಾವು ಪರ್ಸೆಂಟೇಜ್ ಲೆಕ್ಕ ನೋಡೋದಾದರೆ 70% ಯತೀಂದ್ರ ಸಿದ್ದರಾಮಯ್ಯ, ಇನ್ನೊಂದು 30% M. ಲಕ್ಷ್ಮಣ್ ಸಾಧ್ಯತೆಗಳಿದೆ. ಇದು ಆಕಾಂಕ್ಷಿಗಳ ಪಟ್ಟಿ. 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಹಳೆ ಮೈಸೂರು ಈ ಭಾಗ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು. ಹಾಗಾಗಿ JDS ಮತ್ತು ಕಾಂಗ್ರೆಸ್ಸು, BJPಗೆ ಇಲ್ಲಿ ಅಂಥ ಬೇಸ್ ಅಂತ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ BJP ಕೈಯಲ್ಲಿರೋದು ಒಂದೇ, ಕೃಷ್ಣರಾಜ ಕ್ಷೇತ್ರ TS ಶ್ರೀವತ್ಸ ಅವರ ಕೈಯಲ್ಲಿದೆ. ಉಳಿದಂತೆ ಚಾಮರಾಜ ಕ್ಷೇತ್ರದಿಂದ KHರೀಶ್ ಗೌಡ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ.
ಪಿರಿಯಾಪಟ್ಟಣದಿಂದ ಕೆ ವೆಂಕಟೇಶ್ ಒನ್ಸ್ ಅಗೇನ್ ಕಾಂಗ್ರೆಸ್ನಿಂದ, ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಒನ್ಸ್ ಅಗೇನ್ ಕಾಂಗ್ರೆಸ್ನಿಂದ, ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು ಅವರು ಜೆ ಡಿ ಎಸ್ ಶಾಸಕರು, ಹುಣಸೂರು ಹರೀಶ್ ಗೌಡ ಜಿ ಡಿ ಹರೀಶ್ ಗೌಡ ಅವರು ಕೂಡ ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ. ಸೊ ಎರಡು ಜೆ ಡಿ ಎಸ್, ಒಂದು ಬಿ ಜೆ ಪಿ, ಉಳಿದಂತೆ ಎಲ್ಲವೂ ಕೂಡ ಕಾಂಗ್ರೆಸ್ಸು. ಮಡಿಕೇರಿ ಡಾಕ್ಟರ್ ಮಂಥರ್ಗೌಡ ಕಾಂಗ್ರೆಸ್ನಿಂದ, ವಿರಾಜಪೇಟೆ ಎ ಎಸ್ ಪೊನ್ನಣ್ಣ ಒಂದ್ಸಲ ಕಾಂಗ್ರೆಸ್. ಸೊ ಕಾಂಗ್ರೆಸ್ ಕೈಯಲ್ಲಿ ಅತ್ಯಧಿಕ ಸೀಟ್ ಇದೆ, ಜೆ ಡಿ ಎಸ್ 2 ಸೀಟು, ಬಿ ಜೆ ಪಿ 1 ಸೀಟು, ಉಳಿದಂಥ 5 ಸೀಟು ಸಂಪೂರ್ಣವಾಗಿ ಕಾಂಗ್ರೆಸ್ ಕೈಯಲ್ಲಿದೆ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದಂಥ ಅಂದರೆ ಫೇವರೇಬಲ್ ರಿಸಲ್ಟ್ ಬಂದಿತ್ತು ಕಾಂಗ್ರೆಸ್ಗೆ. ಜೆ ಡಿ ಎಸ್ ಅಂಥದ್ದೇನು ಕಮಾಲ್ ಮಾಡಿರಲಿಲ್ಲ, ಇನ್ಫ್ಯಾಕ್ಟ್ ಮಂಡ್ಯವನ್ನೇ ಕಳ್ಕೊಂಬಿಟ್ಟಿದ್ದಾರೆ ಜೆ ಡಿ ಎಸ್ಸು. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ ನೋಡಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಅಂಥ ಏನೇ ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ಇಲ್ಲಿ ಬಹಳ ಸುಲಭವಾಗಿ ಗೆದ್ದಿರೋದು ಕಾಂಗ್ರೆಸ್ಸು. ಹಾಗಾಗಿ ಇದೇ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಬದಲಾವಣೆ ಇದೆಯಾ? ಯಾಕಂದರೆ ಲೋಕಸಭಾ ಚುನಾವಣೆ 2019 ಚುನಾವಣೆಯ ಲೆಕ್ಕಾಚಾರಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಪ್ರತಾಪ್ ಸಿಂಹ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು, ವಿಜಯಶಂಕರ್ ಕಾಂಗ್ರೆಸ್ನಿಂದ, ಡಾಕ್ಟರ್ ಬಿ ಚಂದ್ರ ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿದರು. ಅವರ ಮತಗಳ ಲೆಕ್ಕಾಚಾರ ನೋಡಿ, 52% ಪ್ರತಾಪ್ ಸಿಂಹ ಅವರಿಗೆ, 550,000 ಮತಗಳು ವಿಜಯಶಂಕರ್, 41% ಪ್ರತಾಪ್ ಸಿಂಹ ಅವ್ರಿಗೆ, 688,974 ಮತಗಳು ಡಾಕ್ಟರ್ ಬಿ ಚಂದ್ರ, 24,597 ಮತಗಳನ್ನು. ಸೊ ಅವರು ಪ್ರತಾಪ್ ಸಿಂಹ ಅವ್ರಿಗೂ ಅಲ್ಲ, ಬಿ ಜೆ ಪಿಗೂ ಅಲ್ಲ, ಕಾಂಗ್ರೆಸ್ಗೂ ಅಲ್ಲ ಅನ್ನುವಂಥ 25,000 ಮತಗಳು ಬಿ ಎಸ್ ಪಿ ಕಡೆಗೆ ಹೋಗಿತ್ತು. ಹಾಗಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಒಂದು ಒಳ್ಳೆ ಲೀಡ್ನಲ್ಲಿ ಗೆದ್ದಿದ್ದರು. 13,18,000 ಚಿಲ್ಲರೆ ಓಟುಗಳು ಕಳೆದ ಬಾರಿಯ ಚುನಾವಣೆಯಲ್ಲಿ ಟೋಟಲ್ ಆಗಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪೋಲ್ ಆಗಿರೋದು. ಆಲ್ಮೋಸ್ಟ್ 70%, 69.5% ಟೋಟಲ್ ಓಟ್ಸ್ ಪೋಲ್. ಅದರಲ್ಲಿ 138,647 ಓಟುಗಳನ್ನು ಪ್ರತಾಪ್ ಸಿಂಹ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹೆಚ್ಚುವರಿಯಾಗಿ ಪಡ್ಕೊಂಡಿದ್ದಾರೆ. ಅದನ್ನು ಗೆಲುವಿನ ಅಂತರ ಅಂತ ನಾವು ಕರಿತೀವಿ. ಲೀಡ್ 138,647, ಒಂದು ದೊಡ್ಡ ಲೀಡಲ್ಲಿ ಗೆದ್ದಿದ್ರು. ಹಾಗಾಗಿ ಬಿ ಜೆ ಪಿಗೆ ಮೈಸೂರಿನಲ್ಲೊಂದು ಹೋಲ್ಡ್ ಇದೆ. ಪ್ರತಾಪ್ ಸಿಂಹ ಅವರಂಥ ಒಬ್ಬ ಯಂಗ್ ಎಂ ಪಿ ಇರೋದ್ರಿಂದ ಅಲ್ಲಿನ ಕಾರ್ಯಕರ್ತರ ಫೇವ್ರೆಟ್ ಆಗಿದ್ದಾರೆ ಪ್ರತಾಪ್ ಸಿಂಹ. ಹಾಗಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ 138,000 ಮತಗಳ ಅಂತರದಲ್ಲಿ ಪ್ರತಾಪ್ ಸಿಂಹ ಅವರನ್ನು ಇದೇ ಮೈಸೂರು ಲೋಕಸಭಾ ಕ್ಷೇತ್ರದ ಜನತೆ ಆರಿಸಿ ಕಳುಹಿಸಿದ್ರು. ಈ ಬಾರಿ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅನ್ನೋದು ಆ್ಯಂಡ್ ಇಲ್ಲಿನ ಮತದಾರರ ಲೆಕ್ಕಾಚಾರ ನೋಡೋಣ. ಟೋಟಲ್ ನಂಬರ್ ಆಫ್ ವೋಟ್ಸ್ 20,50,8,57. ಆ ಪೈಕಿ ಪುರುಷರು 14,70,000, ಮಹಿಳೆಯರು 15,17,000. ಟೋಟಲ್ ನಂಬರ್ ಆಫ್ ವೋಟರ್ಸ್ 20,50,000. ಹಾಗಾಗಿ 15 ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರು, 14.5 ಲಕ್ಷಕ್ಕೂ ಹೆಚ್ಚಿನ ಪುರುಷರು ಇಲ್ಲಿನ ವೋಟರ್ಸ್ ಆಗಿದ್ದಾರೆ. ಜಾತಿ ಲೆಕ್ಕಾಚಾರದಲ್ಲಿ ಒಕ್ಕಲಿಗರೇ ಪ್ರಾಬಲ್ಯ, 5,10,000 ಒಕ್ಕಲಿಗರ ಓಟು. ದಲಿತರು 4,75,000, ವೀರಶೈವ ಲಿಂಗಾಯತರು ಏನು ಕಮ್ಮಿ ಇಲ್ಲ, 2,75,000. ಮುಸ್ಲಿಂ ಓಟುಗಳು 2,30,000. ನಾಯಕ ಓಟುಗಳು 2,30,000. ಕುರುಬ ಓಟುಗಳು 2,20,000. ಉಪ್ಪಾರ ಸಮುದಾಯದ ಓಟು 1,10,000. 1,00,000 ಕ್ರೈಸ್ತರು ಮತ್ತು 1,00,000 ಬ್ರಾಹ್ಮಣರನ್ನು ಒಳಗೊಂಡಿರುವಂಥ ಕ್ಷೇತ್ರ ಇದು. ಸೊ ಟೋಟಲ್ ಎಲ್ಲ ಸಮುದಾಯಗಳ ಒಟ್ಟು ಸೇರಿದ್ರೆ 20,00,000. ಆದರೆ ಇಲ್ಲಿ ಪ್ರಾಬಲ್ಯ ಇರುವಂಥದ್ದು ಒಕ್ಕಲಿಗರದ್ದು, 5,10,000. ಇನ್ನೊಂದು ಕಡೆ ದಲಿತರಿದ್ದಾರೆ 4,75,000. ಹಾಗಾಗಿ ದಲಿತ ಓಟುಗಳು ಮತ್ತು ಒಕ್ಕಲಿಗರ ಓಟುಗಳು ಭಾಳ 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 ದೊಡ್ಡ ಸ್ಥಾನವನ್ನು ಭಾಳ ಭಾಳ ದೊಡ್ಡ ಟೇಕ್ ಆಫ್ ಮಾಡುತ್ತೆ. ಇಲ್ಲಿ ಒಂದು ಕಡೆ ದಲಿತ ಓಟುಗಳು ನಮಗೆ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಕಾಂಗ್ರೆಸ್ ಇದೆ, ಆದರೆ ಒಕ್ಕಲಿಗ ಓಟುಗಳನ್ನು ಸೆಳಿಲೇಬೇಕು ಅಂತ ಜೆ ಡಿ ಎಸ್ ಇಲ್ಲಿ ತಂತ್ರವನ್ನು ನಡೆಸಿದೆ. ಆದರೆ ಬಿ ಜೆ ಪಿ ಟಿಕೆಟ್ ಹೋದಾಗ ಒಕ್ಕಲಿಗ ಓಟುಗಳ ಕತೆ ಏನಾಗುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ. ಇದು ಇಲ್ಲಿನ ಜಾತಿವಾರ ಲೆಕ್ಕಾಚಾರ. ಆದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಇಲ್ಲಿ ಹಲವು ಪ್ಲಸ್ಸು ಹಲವು ಮೈನಸ್ಗಳನ್ನು ಹೊಂದ್ಕೊಂಡಿದೆ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಪ್ಲಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಂತ ಬಿ ಜೆ ಪಿಗೇನು ಕಮ್ಮಿ ಇಲ್ಲ. ಬಿ ಜೆ ಪಿಯ ಪ್ಲಸ್ಸು ಮೈನಸ್ಗಳನ್ನು ಗಮನಿಸ್ಬಿಡೋಣ. ಬಿ ಜೆ ಪಿಯ ಪ್ರಮುಖವಾದಂಥ ಪ್ಲಸ್ಸು ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್, ಮೈಸೂರು ಮಂಡ್ಯ ಹೈವೇ ಆಗಿದೆ, ರೈಲ್ವೆ ಅಭಿವೃದ್ಧಿ ಆಗಿದೆ, ಏರ್ಪೋರ್ಟ್ ವಿಚಾರದಲ್ಲಿ ಒಳ್ಳೆ ಸುದ್ದಿ ಇದೆ, ಹೆಚ್ಚು ಅನುದಾನ ಬಳಕೆ ಆಗಿದೆ, ಸಂಸದರ ಕೆಲಸ ಚೆನ್ನಾಗಿದೆ. 5 ವರ್ಷದಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಪ್ರತಾಪ್ ಸಿಂಹ ಮಾಡಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರಿಂದ ಹಲವು ಬಾರಿ ಪ್ರಶಂಸೆಗೊಳಗಾಗಿದ್ದಾರೆ. ನರೇಂದ್ರ ಮೋದಿ ಅವರ ಹವ ಇದೆ, ನರೇಂದ್ರ ಮೋದಿ ಅವರ ಪರವಾದಂಥ ವಾತಾವರಣ ಇಲ್ಲಿ ಇದೆ. ಹಾಗಾಗಿ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನಿಸಿದ್ರೆ ಅದು ಬಿ ಜೆ ಪಿ ಪ್ಲಸ್ ಆಗುತ್ತೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಬಿ ಜೆ ಪಿಗೆ ಕೈ ಹಿಡಿಯೋ ಲಕ್ಷಣಗಳಿದೆ. ಹಾಗಂತ ಬಿ ಜೆ ಪಿ ಸಂಪೂರ್ಣವಾಗಿ ಕ್ಲೀನ್ ಸ್ವೀಪ್ ಮಾಡಿಬಿಡುತ್ತೆ. ಬಿ ಜೆ ಪಿ ಎದುರು ಯಾರೂ ಅಭ್ಯರ್ಥಿನ ನಿಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ಬಿ ಜೆ ಪಿಯು ಕೂಡ ಮೈನಸ್ ಪಾಯಿಂಟ್ಗಳನ್ನು ಇಟ್ಕೊಂಡಿದೆ. ಆ ಮೈನಸ್ ಪಾಯಿಂಟ್ಗಳು ಇಲ್ಲಿವೆ ನೋಡಿ. ಬೆಂಗಳೂರು ಮೈಸೂರು ಹೆದ್ದಾರಿ ಏನೋ ಆಯಿತು, ಆದರೆ ಅದ್ರ ಕೆಳಗಡೆ ನಿಂತು ಕಂಡು ಕಂಡಲ್ಲಿ ನೀರು ನಿಲ್ಲುತ್ತೆ. ಮಳೆ ಬಂತು ಅಂತಂದರೆ ಇದು ಹೆದ್ದಾರಿನ ಹೊಳೆನ ಅಂತ ಕೇಳಬೇಕಂತ ಪರಿಸ್ಥಿತಿ ಇದೆ. ಸ್ಥಳೀಯ ಕಾರ್ಯಕರ್ತರಿಗೆ ಪ್ರತಾಪ್ ಸಿಂಹ ಸಿಗಲ್ಲ ಅನ್ನೋದು ಕೂಡ ಅವರ ಮೇಲಿರೋ ಆರೋಪ.
ಜೊತೆಗೆ ಪ್ರತಾಪ್ ಸಿಂಹ ಅವ್ರಿಗೂ ಅಲ್ಲಿನ ನಾಯಕರುಗಳಿಗೂ ಮುಖಂಡರುಗಳಿಗೆ ಆಗೋದೇ ಇಲ್ಲ. ಅಲ್ಲಿನ ಸ್ಥಳೀಯ ನಾಯಕರು ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಮೂಗು ತೂರಿಸ್ಕೊಂಡು ಹೋಗ್ಬಿಡ್ತಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಯಾವ ಥರ ಹಿನ್ನಡೆಯನ್ನು ಅನುಭವಿಸಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಒಡೆದ ಮನೆಯಾಗಿದೆ. ಒಂದು ಕಡೆ ಒಗ್ಗೂಟಿಕೆ ಅನ್ನೋದಿಲ್ಲ, ಒಗ್ಗಟ್ಟು ಅನ್ನೋದೇ ಇಲ್ಲ. ಹಾಗಾಗಿ ಬಿಜೆಪಿಗೆ ಇವೆಲ್ಲವೂ ಕೂಡ ತುಂಬ ನೆಗೆಟಿವ್ ಪಾಯಿಂಟ್ಸ್ಗಳು ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ನ ಪ್ಲಸ್ ಏನು ಅನ್ನೋದು ನೋಡೋಣ. ಸ್ವತಃ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರ ಆ 28 ಕ್ಷೇತ್ರಗಳಿಗೆ ಪ್ಲಸ್ 1 ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿ. ಎಲ್ಲ ಕ್ಷೇತ್ರಗಳಿಗೂ ಕೂಡ ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಇನ್ನೊಂದು ಕಡೆ ತವರು ಕ್ಷೇತ್ರ ಆಗಿರೋದ್ರಿಂದ ಸಿಎಂ ಅವರು ವರ್ಚಸ್ಸಿದೆ. ಅವರ ಪುತ್ರ ಮೊನ್ನೆ ಶಾಸಕ ಸ್ಥಾನವನ್ನು ಬಿಟ್ಕೊಟ್ರು ತಮ್ಮ ತಂದೆಯವ್ರಿಗೋಸ್ಕರ. ಅವ್ರ ಮೇಲೆ ಒಂದು ಕನಿಕರ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಓಟ್ಗಳನ್ನು ಪಡೆದಿರುವಂಥ ಒಂದು ವಿಶ್ವಾಸ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳ ಜೊತೆಗೆ ಕಾಂಗ್ರೆಸ್ ಈ ಬಾರಿ ನಾವು ಮೈಸೂರನ್ನು ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನ ಮೈನಸ್ಗಳು ಕೂಡ ಇದೆ. ಕಾಂಗ್ರೆಸ್ನ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಗಮನಿಸ್ತಾ ಹೋದರೆ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ನಿಂದ ಪ್ರಬಲ ಸ್ಪರ್ಧೆ ಯಾರೂ ಇಲ್ಲ. ಒಂದು ವೇಳೆ ಎತ್ತಿದ್ರು ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಓಕೆ ಅಂತ ಅನಿಸ್ಬೋದು. ಆದರೆ ಹಲವು ಆಕಾಂಕ್ಷಿಗಳಿರೋದ್ರಿಂದ ಕೊನೆಯ ಕ್ಷಣದಲ್ಲಿ ಅವರೆಲ್ಲ ಕೈ ಕೊಡಬಹುದು. ಬೇರೆ ಬೇರೆಯವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅವರು ಕಾಂಗ್ರೆಸ್ನ ಟೋಟಲ್ ಫೀಲ್ಡಿಂದಾನೇ ಹೊರಗಡೆ ಬರಬಹುದು. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಅವರು ಕೆಲಸ ಮಾಡಬಹುದು. ಇನ್ನು ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಕೆಲಸಗಳ ಮುಂದೆ ಕಾಂಗ್ರೆಸ್ ಏನು ಮಾಡುತ್ತೆ? ಅಭಿವೃದ್ಧಿ ಮಾಡಿದಾರಲ್ಲ, ಅವರನ್ನು ಬದಲಾಯಿಸಿ ಅಂತ ಹೇಳೋದಕ್ಕೆ ಏನು ಕಾರಣ? ಹಿಂದೂಗಳ ಓಲೈಕೆ ಮಾಡ್ತಾರೆ, ಮುಸ್ಲಿಮರ ತುಷ್ಟೀಕರಣ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡ್ರೆ ಕಾಂಗ್ರೆಸ್ಗೆ ಪ್ಲಸ್ ಆಗಲ್ಲ. ಹಾಗಾಗಿ ಇವೆಲ್ಲ ಮೈನಸ್ಗಳ ಜೊತೆಗೆ ಕಾಂಗ್ರೆಸ್ ಈ ಬಾರಿಯ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಒಂದು ಕಡೆ ಪ್ರತಾಪ್ ಸಿಂಹ, ಇನ್ನೊಂದು ಕಡೆ JDSನ ನಾಯಕರು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಪ್ರಾಬಲ್ಯ, ಮತ್ತೊಂದು ಕಡೆ ಸ್ವತಃ ಸಿದ್ದರಾಮಯ್ಯ, ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, KPCC ವಕ್ತಾರ M.ಲಕ್ಷ್ಮಣ್, ಯಾರಿಗೆ ಟಿಕೆಟು ಅನ್ನೋ ಗೊಂದಲ, ಎಲ್ಲ ಗೊಂದಲಗಳ ನಡುವೆ ಮೈಸೂರಿನಲ್ಲಿ ಈ ಕ್ಷಣ ಚುನಾವಣೆ ನಡೆದ್ರೆ ಯಾರು ಗೆಲ್ತಾರೆ?